ಏನೋ ಕರ್ನಾಟಕ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಇದೀಗ ಡೆಂಗ್ಯೂ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಡೆಂಗಿ ಪ್ರಕರಣಗಳು. ರಾಜ್ಯದಲ್ಲಿ ಇದುವರೆಗೂ ಕೂಡ ಸುಮಾರು 29,231 ಡೆಂಗಿ ಪ್ರಕರಣಗಳು ಹೆಚ್ಚಳವಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸಕ್ರಿಯವಾಗಿರ್ತಕ್ಕಂಥ 727 ಡೆಂಗಿ ಪ್ರಕರಣಗಳು ಇರತಕ್ಕಂತಹದ್ದು. ಕಳೆದ 24 ಗಂಟೆಗಳಲ್ಲಿ 95 ಮಂದಿ ಈ ಒಂದು ಡೆಂಗಿ ಸೋಂಕಿಗೆ ಒಳಗಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಡೆಂಗಿ ಜ್ವರಕ್ಕೆ 16 ಮಂದಿ ಬಲಿಯಾಗಿದ್ದರೆ ಕಳೆದ 24 ಗಂಟೆಗಳಲ್ಲಿ 1 ವರ್ಷದೊಳಗಿನ 4 ಮಕ್ಕಳಿಗೆ ಇದೀಗ ಡೆಂಗಿ ಪತ್ತೆಯಾಗಿರ್ತಕ್ಕಂತಹದ್ದು. 1 ವರ್ಷದೊಳಗಿನ 642 ಮಕ್ಕಳಲ್ಲಿ ಡೆಂಗಿ ದೃಢವಾಗಿದೆ. ಕಳೆದ 24 ಗಂಟೆಗಳಲ್ಲಿ 1 ವರ್ಷದಿಂದ 18 ವರ್ಷದೊಳಗಿನ 33 ಮಂದಿಯಲ್ಲಿ ಈ ಒಂದು ಡೆಂಗಿ ಪ್ರಕರಣ ಪತ್ತೆಯಾಗಿರ್ತಕ್ಕಂತಹದ್ದು. 1 ವರ್ಷದಿಂದ 18 ವರ್ಷದೊಳಗಿನ 10,558 ಮಂದಿಯಲ್ಲಿ ಈಗಾಗಲೇ ಕೂಡ ಡೆಂಗಿ ಪ್ರಕರಣಗಳು ದೃಢವಾಗಿದೆ. ಕಳೆದ 24 ಗಂಟೆಗಳಲ್ಲಿ 18 ವರ್ಷ ಮೇಲ್ಪಟ್ಟ 55 ಜನರಲ್ಲಿ ಡೆಂಗಿ ಪತ್ತೆಯಾಗಿದೆ. ಇದುವರೆಗೂ ಕೂಡ 18 ವರ್ಷ ಮೇಲ್ಪಟ್ಟ 18,121 ಮಂದಿಗೆ ಡೆಂಗಿ ದೃಢವಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಡೆಂಗಿ ಪ್ರಕರಣಗಳನ್ನು ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ತರಬೇಕು ಅಂತೇಳಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಇದೆ. ಒಂದು ಕಡೆ ಅವೇರ್ನೆಸ್ ಮೂಡಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಮತ್ತೊಂದು ಕಡೆ ಜಿಲ್ಲಾಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯುವಂತೆ ಕೂಡ ಮಾಡ್ತಾ ಇದೆ. ಇಷ್ಟಾದರೂ ಕೂಡ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ಜೊತೆ ಜನಸಾಮಾನ್ಯರು ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಸರ್ಕಾರದ ಮಾರ್ಗಸೂಚಿಗಳೇನಿದೆ, ಮುಂಜಾಗ್ರತೆ ತಡೆಗಟ್ಟೋದಕ್ಕೆ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ಬೇಕಾಗತ್ತೆ, ಅದೆಲ್ಲವನ್ನ ಕೂಡ ಜನಸಾಮಾನ್ಯ ಈಗಲೇ ಕೂಡ ಅಳವಡಿಸಿಕೊಳ್ಬೇಕಾಗತ್ತೆ. ಇಲ್ಲ ಅಂತೇಳಿದ್ರೆ ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಒಂದು ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಮತ್ತಷ್ಟು ಹೆಚ್ಚಾಗುತ್ತೆ. ಇದರ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ.